ಈ ಬೀಜಗಳಲ್ಲಿ ಐರನ್, ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಕೆ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಫೈಬರ್, ಪ್ರೋಟೀನ್, ಒಮೆಗಾ 3 ಕೊಬ್ಬಿನಾಮ್ಲ ಮತ್ತು ಕೊಬ್ಬು, ಮ್ಯಾಂಗನೀಸ್, ಕಾಪರ್, ಪೊಟ್ಯಾಷಿಯಂ, ಪಾಲಿಫಿನಾಲ್ಗಳು, ಫ್ಲೆವನಾಯ್ಡ್ಗಳು, ಹೀಗೆ ಇನ್ನೂ ಅನೇಕ ಪೋಷಕಾಂಶಗಳು ಕಂಡುಬರುತ್ತವೆ. ಅದಕ್ಕೆ ನೋಡಲು ಸಣ್ಣ ಕರಿ ಎಳ್ಳಿನ ಹಾಗೆ ಕಾಣಿಸುವ ಈ ತುಳಸಿ ಬೀಜಗಳು ಬಹಳಷ್ಟು ಆರೋಗ್ಯ ಲಾಭಗಳನ್ನು ಹೊಂದಿವೆ. ಕೇವಲ 1 ಚಮಚ ಅಂದರೆ 13 ಗ್ರಾಂನಷ್ಟು ತುಳಸಿ ಬೀಜಗಳು 7 ಗ್ರಾಂನಷ್ಟು ಫೈಬರ್ ಒದಗಿಸುತ್ತವೆ. ಈ ಸೊಲ್ಯುಬಲ್ ಫೈಬರ್ ಅಂದರೆ ಕರಗುವ ನಾರು ಮಲಬದ್ಧತೆ ಮತ್ತು ಎಸಿಡಿಟಿ ನಿವಾರಿಸುತ್ತದೆ. ತುಳಸಿ ಬೀಜಗಳನ್ನು ನೀರಿನಲ್ಲಿ ನೆನೆಯಿಟ್ಟಾಗ ಈ ಬೀಜಗಳು ನೀರನ್ನು ಹೀರಿಕೊಳ್ಳುತ್ತವೆ, ಉಬ್ಬುತ್ತವೆ. ಈ ನೆನೆಯಿಟ್ಟ ಬೀಜಗಳನ್ನು ನಾವು ಸೇವಿಸಿದಾಗ ಇದು ದೈನಂದಿನ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಇದರಲ್ಲಿರ್ತಕ್ಕಂಥ ಫೈಬರ್ಗಳಲ್ಲಿ ಪೆಕ್ಟಿನ್ ಇರುತ್ತದೆ. ಈ ಪೆಕ್ಟಿನು ಪ್ರೀಬಯೋಟಿಕ್ ಗುಣ ಹೊಂದಿದೆ. ಇದರಿಂದ ನಮ್ಮ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚುತ್ತದೆ. ನಮ್ಮ ಗಟ್ನ ಅಂದರೆ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ. ಇದು ಎಸಿಡಿಟಿ ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಈ ಪೆಕ್ಟಿನ್ ಎಂಬ ಫೈಬರು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ತುಂಬಾ ಲಾಭಕಾರಿಯಾಗಿದೆ. ಯಾಕೆಂದರೆ ಇದು ನಮ್ಮ ಕರುಳಿನಲ್ಲಿ, ನಮ್ಮ ಗಟ್ನಲ್ಲಿ ಕೊಲೆಸ್ಟ್ರಾಲ್ ಹೀರಿಕೆ ತಡೆಯುತ್ತದೆ. ಅದಕ್ಕೆ ಹೃದಯ ಸಮಸ್ಯೆ ಇದ್ದವರಿಗೆ ಹೆಚ್ಚಿನ ಫೈಬರ್ ಇರತಕ್ಕಂಥ ಆಹಾರವನ್ನು ಸೇವಿಸಲು ಶಿಫಾರಸು ಮಾಡುತ್ತಾರೆ. ಈ ಬೀಜದಲ್ಲಿರುವ ಫೈಬರ್ ಮತ್ತು ಪ್ರೋಟೀನು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಹೆಚ್ಚು ಸಮಯ ಉಳಿಯುತ್ತದೆ. ಇದರಿಂದ ಬೇಗ ಹಸಿವು ಆಗಲ್ಲ, ಪದೇ ಪದೇ ತಿನ್ನುವ ಚಟ ಕಡಿಮೆಯಾಗುತ್ತದೆ. ಹೀಗೆ ಈ ಬೀಜಗಳಿಂದ ತೂಕ ಕೂಡ ಕಡಿಮೆಯಾಗುತ್ತದೆ. ಸಂಶೋಧನೆಗಳ ಪ್ರಕಾರ ಈ ಬೀಜಗಳು ಸೋರ್ ಥ್ರೋಟ್ ಸಮಸ್ಯೆ ನಿವಾರಿಸುವಲ್ಲಿ ಸಹಾಯಕವಾಗಿವೆ. ಕೆಮ್ಮು, ಉಸಿರಾಟ ತೊಂದರೆಗಳನ್ನು ನಿವಾರಿಸುವಲ್ಲಿ ಸಹಕಾರಿಯಾಗಿವೆ. ಬಿಕ್ಕಳಿಕೆ ಕೂಡ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಈ ಬೀಜಗಳಲ್ಲಿರುವ ಫ್ಲೆವನಾಯ್ಡ್ಗಳು ವಿಸೆನಿನ್, ಓರಿಯಂಟಿನ್ ಮತ್ತು ಬೀಟಾ ಕೆರೋಟಿನ್, ಇವು ನಮ್ಮ ದೇಹದ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತವೆ. ಈ ಬೀಜಗಳಲ್ಲಿರ್ತಕ್ಕಂಥ ಒಮೆಗಾ 3 ಕೊಬ್ಬಿನಾಮ್ಲ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುತ್ತದೆ. ಮಿದುಳಿನ ಆರೋಗ್ಯಕ್ಕೂ ಒಳ್ಳೆಯದು. ಈ ಬೀಜಗಳು ಸ್ಟ್ರೆಸ್, ಒತ್ತಡ, ಆತಂಕ ಕಡಿಮೆ ಮಾಡುತ್ತವೆ. ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತವೆ. ಈ ಬೀಜಗಳು ಆಂಟಿ ಡಯಾಬೆಟಿಕ್ ಗುಣ ಹೊಂದಿವೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತವೆ. ಈ ಬೀಜಗಳಲ್ಲಿ ನಾರಿನಂಶ ಹೆಚ್ಚು ಇರೋದ್ರಿಂದ ಮಧುಮೇಹಿಗಳು ಊಟಕ್ಕಿಂತ ಮೊದಲು ಸ್ವಲ್ಪ ತುಳಸಿ ಬೀಜಗಳನ್ನು ಸೇವಿಸಿದಾಗ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಏರಿಕೆ ಆಗಲು ಬಿಡಲ್ಲ. ಅದು ನೀರಿನಲ್ಲಿ ನೆನೆಯಿಟ್ಟು ಸೇವಿಸಬೇಕು. ಹೀಗಾಗಿ ಟೈಪ್ 2 ಡಯಾಬಿಟಿಸ್ ರೋಗಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ತುಳಸಿ ಬೀಜಗಳು ಸಹಾಯಕವಾಗಿವೆ. ಈ ಬೀಜಗಳು ಖನಿಜಗಳಿಂದ ಸಮೃದ್ಧವಾಗಿರೋದ್ರಿಂದ ಇದರಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ ಇವು ಸ್ನಾಯುಗಳು ಮತ್ತು ಮೂಳೆಗಳ ಆರೋಗ್ಯ ಕಾಪಾಡುತ್ತವೆ. ಇನ್ನು ಕಬ್ಬಿಣ ಇದು ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ. ಇವು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಕಾರ್ಸಿನೋಜೆನಿಕ್ ಗುಣ ಹೊಂದಿರೋದ್ರಿಂದ ಕ್ಯಾನ್ಸರ್ನ ಅಪಾಯ ಕಡಿಮೆ ಮಾಡುತ್ತವೆ. ಈ ಬೀಜಗಳು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯವು. ನೈಸರ್ಗಿಕ ಹೊಳಪು ನೀಡುತ್ತವೆ. ಎಕ್ಸಿಮಾ, ಸೋರಿಯಾಸಿಸ್ ಸಮಸ್ಯೆಗಳಲ್ಲೂ ಇವು ಉಪಯುಕ್ತವಾಗಿವೆ. ಈ ಬೀಜಗಳಲ್ಲಿರ್ತಕ್ಕಂಥ ವಿಟಮಿನ್ ಕೆ ಇದು ಕೂದಲು ಉದುರುವ ಸಮಸ್ಯೆ ನಿವಾರಿಸುತ್ತದೆ. ಇಷ್ಟೆಲ್ಲ ಆರೋಗ್ಯ ಲಾಭಗಳನ್ನು ಹೊಂದಿರುವ ತುಳಸಿ ಬೀಜಗಳನ್ನು ಹೇಗೆ ಬಳಸಬೇಕು? ಈ ಬೀಜಗಳನ್ನು ಹಾಗೆ ತಿನ್ನಬಾರ್ದು. ಕಂಪಲ್ಸರಿಯಾಗಿ ನೀರಿನಲ್ಲಿ ನೆನೆಯಿಟ್ಟು ತಿನ್ನಬೇಕು. 1 ಕಪ್ ಬಿಸಿ ನೀರಿನಲ್ಲಿ 1 ಚಮಚ ತುಳಸಿ ಬೀಜ ಹಾಕಿ 15 ನಿಮಿಷ ನೆನೆಯಿಟ್ಟು ಸೇವಿಸಬೇಕು. ಫಲೂದಾ, ಐಸ್ ಕ್ರೀಂ, ಲಿಂಬೆ ಜ್ಯೂಸು ಇವುಗಳಲ್ಲಿ ಬೆರೆಸಿ ಕೂಡ ತಿನ್ನಬಹುದು. ಆದರೆ ಗರ್ಭಿಣಿಯರು ಈ ಬೀಜಗಳನ್ನು ಸೇವಿಸಬಾರ್ದು. ಯಾಕೆಂದರೆ ಇವು ಇಸ್ಟ್ರೋಜನ್ ಲೆವೆಲ್ ಕಡಿಮೆ ಮಾಡುತ್ತವೆ, ಮಿಸ್ಕ್ಯಾರೇಜ್ ಆಗಬಹುದು. ಆಮೇಲೆ ಸರ್ಜರಿ ಆದವರು ಕೂಡ ತುಳಸಿ ಬೀಜವನ್ನು ಸೇವಿಸಬಾರ್ದು. ಯಾಕೆಂದರೆ ಇವು ರಕ್ತ ಹೆಪ್ಪುಗಟ್ಟುವುದು ನಿಧಾನಗೊಳಿಸುತ್ತವೆ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.